ಒಂದು 15 ದಿನಗಳ ಕಾಲ ನಿರಂತರವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ನಾನು ಒಬ್ಬಂದೇ ಅಲ್ಲ, ಸುಮಾರು ಜನರ ಹೆಸರು ಬರ್ತಾ ಇತ್ತು. ಯೋಗನೂ ಇರಬೇಕಲ್ವಾ? ನಮಗೆ ಅನಂತಕುಮಾರ್ ಯಾವಾಗಲೂ ಒಂದು ಮಾತು ಹೇಳೋರು, ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂಥೇಳಿ. ಈಗ ಈ ಸರಿ ಬಸವರಾಜ ಬೊಮ್ಮಾಯಿಯವರಿಗೆ ಯೋಗ ಕೋಡ್ ಬಂದಿದೆ. ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥೇಳಿ ನನ್ನ ನಿರೀಕ್ಷೆ ಇದೆ. ಎಲ್ಲ ರೀತಿ ಸಹಕಾರನೂ ಕೊಡ್ತೀವಿ. ಅವ್ರು ನಮ್ಮ ಸ್ನೇಹಿತರು, ಸ್ನೇಹಿತರು ಒಡನಾಡಿಗಳು. ಹಾಗಾಗಿ ಅವರು ಮಾಡೋ ರಾಜ್ಯದ ಹಿತಕ್ಕೆ ಮಾಡುವ ಎಲ್ಲ ಕೆಲಸಗಳಿಗೂ ನಮ್ಮ ಬೆಂಬಲ ಇರುತ್ತೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಹೆಚ್ಚು ಪಕ್ಷದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆಗಾಗ 10 ದಿನ 15 ದಿನಕ್ಕೆ ಒಂದು ಸರಿ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡಿ ಅಲ್ಲಿಂದಲೇ ಮಾನಿಟರ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರ ಅಭಿವೃದ್ಧಿಯ ಕಾರ್ಯಕ್ಕೆ ಎಲ್ಲ ರೀತಿಯ ಸಹಕಾರನೂ ಕೂಡ ಸದಾಕಾಲ ಇರುತ್ತೆ ಒಳ್ಳೆಯ ಕೆಲಸಕ್ಕೆ. ಮುಖ್ಯಮಂತ್ರಿಗಳು ಅವರು ನಿನ್ನೆ ಅವ್ರ ಹೇಳಿಕೆಯನ್ನು ಗಮನಿಸ್ದೆ ಸಮಾಲೋಚನೆ ಮಾಡಿ ಒಂದು 2-3 ದಿನದೊಳಗೆ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಸಂಪುಟ ವಿಸ್ತರಣೆ ಮಾಡಲಿ ಮತ್ತು ರಾಜ್ಯದ ಹಿತವನ್ನು ಆದ್ಯತೆಯಲ್ಲಿ ಇಟ್ಕೊಂಡು ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ಸಮತೋಲನ ಎರಡನ್ನೂ ಕಾಪಾಡಿಕೊಂಡು ಅವರು ವಿಸ್ತರಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಧಾನಮಂತ್ರಿ ಮೋದಿಯವರು ಇತ್ತೀಚೆಗೆ ಸಂಪುಟ ವಿಸ್ತರಣೆ ಮಾಡಿದ್ರು. ಅದರಲ್ಲಿ ಸಾಮಾಜಿಕ ನ್ಯಾಯ ಇತ್ತು, ಪ್ರಾದೇಶಿಕ ಸಮತೋಲನ ಇತ್ತು. ಹಾಗಾಗಿ ಪ್ರಾದೇಶಿಕ ಸಮತೋಲನಕ್ಕೂ ಒತ್ತು ಕೊಡಬೇಕು, ಸಾಮಾಜಿಕ ನ್ಯಾಯಕ್ಕೂ ಒತ್ತು ಕೊಡಬೇಕು. ಆ ಎರಡನ್ನೂ ಪರಿಗಣಿಸಿ ಒಂದು ಒಳ್ಳೆಯ ಸಂಪುಟ ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಮತ್ತೆ ಚುನಾವಣೆ ಗೆದ್ದು ಬರುವಂತೆ ಆಗಬೇಕು. ಆ ರೀತಿ ಅವರು ವಿಸ್ತರಣೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ.